ಹಸಿರು ಟವಲ್ ರೈತರನ್ನು ನಿಂದಿಸಿದ. ವರ್ತೂರು ಸಂತೋಷನಿಗೆ ಗುಮ್ಮಿದ ಹಿರಿಯ ರೈತ ಗುಳಗಟ್ಟ ನಾಗರಾಜ್. ಹುಡುಗ ಹೇಳ್ದ, ಹಸಿರು ಟವಲ್ ಹಾಕಂದು ಅವರೆಲ್ಲ ರೈತರು ಅಂತ ಮಾತಾಡ್ತಾರೆ. ಬೋಳಿ ಮಕ್ಕಳು, ಸೂಳೆ ಮಕ್ಕಳು, ಆಮೇಲೆ ಅದೇನು ಬಿತ್ತ ಕಟ್ಟಿದರೆ ಬೀಜ, ಇವೆಲ್ಲ ಕೆಟ್ಟ ಪದಗಳು ಮಾತಾಡಬಾರ್ದು. ಹುಡುಗ ಏನೇಳಿ, ಈಗ ಅವ್ರ ಪರವಾಗಿ ಇವರು ಮಾತಾಡೋದು ತಪ್ಪು. ಇವರು ಘನತೆ ಏನಿದೆ, ಇವರು ಘನತೆ ಏನಿದೆ, ಇವರು ಒಂದು ಇದಾಗಿರೋರು, ಒಂದು ಅಧಿಕಾರಕ್ಕೆ ಬಂದಿರೋರು. ಇನ್ನೊಬ್ಬರ ಬಗ್ಗೆ ಆ ಥರ ಮಾತಾಡಬಾರ್ದು ಕೇವಲವಾಗಿ. ಹೌದು, ಮನಸ್ಸಿಗೆ ಬಂದಂತೆ ಯೂಟ್ಯೂಬರ್ಗಳ ಮುಂದೆ ಮಾತನಾಡಿ ವೈರಲ್ ಆಗಿರುವ ವರ್ತೂರು ಸಂತೋಷನ ವಿರುದ್ಧ ಮಳವಳ್ಳಿಯ ಗುಳಗಟ್ಟ ನಾಗರಾಜ್ ಅವರು ಸರಿಯಾಗಿಯೇ ಗುಮ್ಮಿದ್ದಾರೆ, ಇರುವ ಸತ್ಯವನ್ನೇ ಹೇಳಿದ್ದಾರೆ. ಅದು ಅವರಿಗೆ ನಮ್ಮ ಸ್ವತಂತ್ರ ಭಾರತದಲ್ಲಿನ ಸಂವಿಧಾನ ಕೊಟ್ಟಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಿದೆ. ಅವರು ಮಾತನಾಡುವ ಹಕ್ಕಿಗೆ ವಿರುದ್ಧವಾಗಿ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲವೇ ಇಲ್ಲ. ಒಂದು ವೇಳೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಬೆದರಿಕೆ ಕರೆ ಮಾಡುವುದು, ಹೆದರಿಸುವುದನ್ನು ಮಾಡಿದರೆ ಕಾನೂನಿನಲ್ಲಿ ಕಠಿಣ ಕ್ರಮಗಳು ಇವೆ. ಅದರ ಬಗ್ಗೆ ಅವಿವೇಕಿಗಳಿಗೆ ಗೊತ್ತಿರಬೇಕು. ಗೊತ್ತಿರದಿದ್ದರೆ ತಿಳಿದುಕೊಂಡು ವರ್ತಿಸುವುದನ್ನು ಕಲಿತುಕೊಳ್ಳಬೇಕು. ತಾತನ ಆಸ್ತಿಯನ್ನು ಮಾರಿಕೊಂಡು ಮೈತುಂಬ ಒಡವೆಗಳನ್ನು ಹಾಕಿಕೊಳ್ಳಲು ನಮ್ಮ ರೈತರಿಗೆ ಸಾಧ್ಯವಾಗದೇ ಇರಬಹುದು. ಆದರೆ ಈ ನೆಲದ ರೈತರ ಸೂಚಕವಾಗಿರುವ ಹಸಿರು ಟವಲನ್ನು ಮಾತ್ರ ಹೆಮ್ಮೆಯಿಂದ ಹೆಗಲ ಮೇಲೆ ಹಾಕಿಕೊಳ್ಳುವ ಹಕ್ಕು ನಮ್ಮ ಮಣ್ಣಿನ ಮಕ್ಕಳಿಗಿದೆ. ಅದನ್ನು ಕಡೆಗಣಿಸಿ ಮಾತನಾಡುವುದು ಕಾನೂನಿನಲ್ಲಿ ಅಪರಾಧ ಎನ್ನುವ ಅರಿವು ವರ್ತೂರು ಸಂತೋಷನಿಗೂ ಇರಬೇಕು. ಹಾಗೆಯೇ ಅವನ ಪರವಾಗಿ ಓಡಾಡುವ ಹಿಂಬಾಲಕರಿಗೂ ಇರಬೇಕು. ಗುಳಗಟ್ಟ ನಾಗರಾಜ್ ಅವರು 60 ದಾಟಿದ ಹಿರಿಯ ಮಣ್ಣಿನ ಮಗನಾಗಿದ್ದಾರೆ. ಅವರನ್ನು ಗೌರವದಿಂದ ಪ್ರತಿಯೊಬ್ಬರೂ ನೋಡಬೇಕು. ಕಾರಣ 200 ವರ್ಷಗಳಿಂದಲೂ ಹಳ್ಳಿಕಾರ್ ಹಸುಗಳನ್ನು ಸಾಕಿಕೊಂಡು ಬಂದಂತಹ ಮನೆತನದವರಾಗಿದ್ದಾರೆ. ಶೋಕಿಗಾಗಿ ಹಳ್ಳಿಕಾರ್ ಎತ್ತುಗಳನ್ನು ಸಾಕಿದವರಲ್ಲ, ಭೂಮಿ ತಾಯಿಯ ಒಡಲಲ್ಲಿ ದುಡಿಯಲು ಎತ್ತುಗಳನ್ನು ಸಾಕಿಕೊಂಡು ಬಂದವರು. ಅಂಥವರನ್ನು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಗೌರವಿಸಬೇಕು. ಅವರನ್ನು ಹೆದರಿಸುವ ಕಡೆಗಣಿಸುವ ಕೆಲಸವನ್ನು ಯಾರೂ ಮಾಡಬಾರದು. ಮಾಡಿದರೆ ನಿಜವಾಗಿಯೂ ರೈತರಿಗೆ ಮಾಡಿದ ದೊಡ್ಡ ಅವಮಾನ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಗುಳಗಟ್ಟ ನಾಗರಾಜ್ ಅವರು ಸುಖಾಸುಮ್ಮನೆ ವರ್ತೂರು ಸಂತೋಷನ ಬಗ್ಗೆ ಹೇಳಿಕೆಯನ್ನು ನೀಡಿಲ್ಲ. ಈ ಹಿಂದೆ ವರ್ತೂರು ಸಂತೋಷ್ ಯೂಟ್ಯೂಬ್ನಲ್ಲಿ ಹಸಿರು ಟವಲ್ ಹಾಕಿದವರು ರೈತರಲ್ಲ ಎಂದು ಹಸಿರು ಟವಲ್ ಹಾಕಿದ ರೈತರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಗಮನಿಸಿದ ಗುಳಗಟ್ಟ ನಾಗರಾಜ್ ಅವರು ನಮ್ಮ ಚಾನಲ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೂ ಕಾರಣವಿದೆ. ಬಹುತೇಕ ಎಲ್ಲ ಯೂಟ್ಯೂಬರ್ಗಳು ವರ್ತೂರು ಸಂತೋಷನ ಪರವಾಗಿ ಅವನು ಬಾಯಿಗೆ ಬಂದಂತೆ ಹೇಳಿದ್ದನ್ನು ಮಾತ್ರ ಪ್ರಸಾರ ಮಾಡುತ್ತಾರೆ. ಇರುವ ಸತ್ಯವನ್ನು ಹೇಳುವ ರೈತರ ಅಭಿಪ್ರಾಯಗಳನ್ನು ಪ್ರಸಾರ ಮಾಡುವುದಿಲ್ಲ. ಹಾಗಾಗಿಯೇ ಗುಳಗಟ್ಟ ನಾಗರಾಜ್ ಅವರು ನಮ್ಮ ಚಾನಲ್ಗೆ ಕರೆ ಮಾಡಿ ಮುಗ್ಧತೆಯಿಂದ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಗುಳಗಟ್ಟ ನಾಗರಾಜ್ ಅವರ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ ಮಾತ್ರವಲ್ಲ, ರಾಜ್ಯದ ರೈತರು ಒಪ್ಪಿಕೊಳ್ಳುತ್ತಾರೆ. ಕಾರಣ ವರ್ತೂರು ಸಂತೋಷ್ ಹಸಿರು ಟವಲ್ ಹಾಕುವ ರೈತರನ್ನು ಕೀಳಾಗಿ ಕಂಡು ಅವಹೇಳನಕಾರಿಯಾಗಿ ವೀರಾವೇಶದಿಂದ ಮಾತನಾಡಿದ್ದು ಸರಿಯಲ್ಲ. ಅದಕ್ಕೆ ವರ್ತೂರು ಸಂತೋಷ್ ತಪ್ಪು ಒಪ್ಪಿಕೊಂಡು ನಾಡಿನ ಅನ್ನ ನೀಡುವ ಹಸಿರು ಟವಲ್ ಹಾಕಿದ ರೈತರಿಗೆ ಕ್ಷಮೆ ಕೇಳಬೇಕು. ಅಂದಾಗ ಮಾತ್ರ ಆತನೂ ಒಬ್ಬ ರೈತನಾಗಲು ಯೋಗ್ಯನಾಗುತ್ತಾನೆ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ. ಹಸಿರು ಟವಲ್ ಹಾಕುವ ರೈತರ ಕುರಿತು ವರ್ತೂರು ಸಂತೋಷನ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಗುಳಗಟ್ಟ ನಾಗರಾಜ್ ಅವರು ತಮ್ಮ ಅಭಿಪ್ರಾಯಗಳ ಮೂಲಕ ಹೇಗೆಲ್ಲ ಗುಮ್ಮಿದ್ದಾರೆ ದಯವಿಟ್ಟು ಗಮನಿಸಿರಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು. ಓಕೆ. ಗುಳಗಟ್ಟ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ನೀವು ಫೋನ್ ಮಾಡೋದು ಜಾತಿಗೆ ಅಂದರೆ ನಮ್ಮ ತಾತನ ಕಾಲದಿಂದ ಹಳ್ಳಿ ಕರ್ದನ ಕಟ್ತಾಯಿದ್ದೀವಿ. ಹೆಣ್ಣಸ್ಗಳು, ಗಂಡಸ್ಗಳು, ನಾವು ಸಣ್ಣ ಕರಿಗಳು ತಂದು ಅವ ದಪ್ಪ ಮಾಡಿ ಗದ್ದೆ ಉತ್ತು ವ್ಯವಸಾಯ ಮಾಡಿ ಭತ್ತ, ರಾಗಿ ಮತ್ತು ರೇಷ್ಮೆ ಇವೆಲ್ಲ ಬೆಳಿತೀವಿ. ಅದರಿಂದ ನಾವು ಒಂದು ಹಿಡಿ ಮಾಡಬೇಕು, ಎಲ್ಲ ಮಾಡ್ತಾವ್ರೆ. ಹಿಂದೆ ಯಾರೂ ಇರಲಿಲ್ಲ. ನಮ್ಮ ತಂದೆ ಆವಾಗ ಹಬ್ಬಗಳಲ್ಲಿ ಮೆರವಣಿಗೆ ಮಾಡಿಸ್ತಿದ್ರು, ಸಂಕ್ರಾಂತಿ ಹಬ್ಬದಲ್ಲಿ. ಅವಾಗೆಲ್ಲ ಇವು ಇರಲಿಲ್ಲ. ನನಗೂ ಏನೋ ಒಂದು ಖುಷಿ ಬಂತು, ನನಗೂ 60 ಆಯಿತು, ಇದೊಂದು ಮಾಡುವ ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ರಲ್ಲ, ಎಲ್ಲ ಏನೇನೋ ಮಾಡ್ತಾರೆ. ಅದಕ್ಕೆ ನಾವು ಒಂದು ಮಾಡುವ, ನಾವು ತಾಳಿಂದೂ ಇವ್ರು ಸೇವ್ ಮಾಡೋನಿ, ನಾವು ಒಂದು ಮಾಡುವ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡಿ ಕರೆಸ್ದೆ. ನನ್ನ ಮೊಬೈಲಲ್ಲಿ ನಂಬರ್ ತಗೊಂಡು. ಧನ್ಯವಾದಗಳು ಸರ್. ಅದಕ್ಕೆ ಆಯಿತು. 60 ಆದರೂ ಕೂಡ ಅದೇ ಉತ್ಸಾಹ ಇದೆ. ಇದೇ ಉತ್ಸಾಹ ಇದೆ. ಲಾಸ್ಟ್ ಆಟ ಅಂತ ಲಾಸ್ಟ್ ಆಟ ಅನ್ಕೋಬಾರ್ದು. ಆದರೆ ನಾವು 2 ಮಾಡೋಣ ಮಾಡೋಣ. ಈ ಥರ ಈ ಜನ ಎಲ್ಲನೇ ನಾವು ಹಳ್ಳಿಕರ್ ಹೊಡೆಯ, ನಾವು ಹಳ್ಳಿಕರ್ ಹೊಡೆಯ ಅಂತ ನಮ್ಮ ಮಂಡ್ಯದವರು, ಬನ್ನೂರವರು ಹಿಂಗೆಲ್ಲ ಅಂತಾರಲ್ಲ, ಹಳ್ಳಿಕರ್ ಹೊಡೆಯ ಅವ್ರ ದನಿಗೆ ಅವ್ರು ಆಗ್ಬೇಕು ಅಷ್ಟೆ. ಇಡೀ ಕರ್ನಾಟಕ ದನಿಗೆಲ್ಲ ಅವರು ಒಡೆಯರ ಆಗೋದಿಲ್ಲ, ಅವ್ರವ್ರ ದನಿಗೆ ಅವರೇ ಒಡೆಯರ ಆಗ್ಬೇಕು. ಈಗ ನನ್ನ ದನಿಗೆ ನಾನು ಹೊಡೆಯ, ಇನ್ನೊಬ್ಬರ ದನಿಗೆ ಇನ್ನೊಬ್ಬರು ಹೊಡೆಯ. ಹಳ್ಳಿಕಾರಕ್ಕೆ ಯಾರು ಒಡೆಯರಲ್ಲ, ಒಡೆಯರಲ್ಲ. ಅವ್ರ್ಯಾರು ಬೆಂಗಳೂರವ್ರಂತೆ,
ವರ್ತೂರು ಸಂತೋಷ ಅಂತ ಏನಂತ ಅಮ್ಮ ಹೇಳ್ತಾನೆ, ಎಲ್ಲ ಹಸು ಚೌಕ ಹಾಕೋಬಿಟ್ಟು ರೈತರು ರೈತರು ಅಂದ್ಬಿಟ್ಟು ಆಡ್ತಾರೆ, ಅವನು ಏನೇನೋ ಮಾತಾಡ್ತಾನೆ, ಅವೆಲ್ಲ ತರವಲ್ಲ, ಆಡಬಾರ್ದು. ಅವ್ರವ್ರ ದನಿಗೆ ಅವರೇ ಹೊಡೆಯರು, ಅವ್ರವ್ರ ಮನೆಗೆ ಅವರೇ ಹೊಡೆಯರು. ಅದು ಬಿಟ್ಬಿಟ್ಟು ನಾನು ಹೊಡೆಯೋ ನಾನು ಹೊಡೆಯೋ ಅಂದು ನನಗೆ ಇಷ್ಟ ಇಲ್ಲ. ಅದರಿಂದ ನಾವು ಸಾಕಿದ್ದೀವಿ, ನಾವು ಇದರಲ್ಲಿ ಈಗ ಗದ್ದೆ ಉಳ್ತೀನಿ, ಗಾಡಿ ಹೊಡಿತೀನಿ, ಕೃಷಿಯೆಲ್ಲ ಮಾಡ್ತಾಯಿದ್ದೀನಿ. ಅದರಿಂದ ನಾನು ಏನೋ ಒಂದು ವಿಡಿಯೋ ಮಾಡಬೇಕು ಅನಿಸ್ತು, ನಿಮ್ಗೆ ಫೋನ್ ಮಾಡಿ ಕರೆಸ್ತೀನಿ. ಧನ್ಯವಾದಗಳು ಯಜಮಾನ್ರೆ. ಇದರಲ್ಲಿ ಅಂದರೆ ನಾವು ಈಗ ಈ ಭೂಮಿ ತಾಯಿಲೇ ನಾವು ಜೀವನ ಪಳಗದಂಥವ್ರು, ಈ ಬಸವಣ್ಣಲ್ಲೇ ನಾವು ಊಟ ಮಾಡ್ತಿರುವಂಥವ್ರು. ಕರೆಕ್ಟು. ರೈತರು ಅಂದರೆ ಮುಗ್ಧರು ಅಂತಾರೆ ಒಂದು, ಮತ್ತು ಅವರು ಆಲ್ಮೋಸ್ಟ್ ಮುಗ್ಧರಾಗಿದ್ದವರು ಅಲ್ತು ಪಾಲ್ತು ಮಾತಾಡಲ್ಲ ಅನ್ನೋ ಒಂದು ಅಭಿಪ್ರಾಯ ಸಿಟಿ ಜನಗಳಲ್ಲಿ, ನಗರ ಜನಗಳಲ್ಲಿ ಇರುವಂಥದ್ದೊಂದು ಮಾತಿದೆ. ಆದರೆ ನಿಮ್ಮ ಭಾಗದಲ್ಲೇ, ನಿಮ್ಮ ಮಳವಳ್ಳಿಯ ಪಕ್ಕದಲ್ಲಿ ಇರುವಂಥ ಬನ್ನೂರು ಕೃಷ್ಣಪ್ಪ ಅವರು ನಮ್ಮ ಚಾನಲಲ್ಲಿ ಇರೋ ಸತ್ಯಾಸತ್ಯತೆಯನ್ನು ನಿಮ್ಮಂಥ ರೈತರುಗಳನ್ನ ಸಂದರ್ಶನ ಮಾಡಿ ಹಾಕಿದಾಗ ಅವರು ತಲೆ ಕೆಡಿಸ್ಕೊಂಡು ತಂದೆ ತಾಯಿಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರು ನಿಜವಾದ ರೈತರ ಅಥವಾ ಹೇಗೆ ಸರ್? ಈಗ ಅದು ಅವರೇ ಹೇಳಬೇಕು, ಅದ ನಾವು ಹೇಳೋದಲ್ಲ, ಅವರು ಅದು ತಿಳ್ಕೋಬೇಕು. ಅವ್ರನ್ನ ಯಾರಕ್ಕೆ ಅವ್ರು ಮಾತಾಡಬೇಕು, ಇನ್ನೊಬ್ಬರ ನಿಂದಿಸಬಾರ್ದು. ಈಗ ನನ್ನ ನಿಂದಿಸಿ ಅವ್ರು ಮಾತಾಡಬಾರ್ದು. ಅವ್ರನ್ನ ಯಾರಕ್ಕೆ ಅವರೇ ಏನೋ ಅವ್ರು ಕಷ್ಟ ಸುಖ ಅವ್ರು ಹೇಳ್ಕೋಬೇಕು, ಇನ್ನೊಬ್ರು ನಿಂದಿಸಬಾರ್ದು, ಅದೆಲ್ಲ ಮಾತಾಡಬಾರ್ದು. ಈಗ ನೀವು ಹೇಳಿದ್ರಿ, ನಾವೇನು ಕೇಳಿಲ್ಲ, ಅದನ್ನು ಕೂಡ ನೀವು ಹಳ್ಳಿಕಾರ ಒಡೆಯನ್ನು ಕುರಿತ ಮಾತಾಡಿದ್ರಿ. ಹೌದು, ಹಳ್ಳಿಕಾರ್ಗೆ ಯಾರು ಒಡೆಯರಾಗಕ್ಕಾಗಲ್ಲ, ಅವರವ್ರ ಹಸುಗಳಿಗೆ ಅವರೇ ಒಡೆಯರು, ಒಡೆಯರು ಅದನ್ನು ಒಪ್ಕೊಳ್ತೀವಿ. ಹೌದು, ನಾವು ಒಪ್ಕೊಳ್ಳೋದಂತಲ್ಲ ಇಡೀ ರಾಜ್ಯದ ಜನತೆ ಕೂಡ ಒಪ್ಕೊಳತ್ತೆ. ಹೌದು. ಆದರೆ ಅಂಥವ್ರ ಪರವಾಗಿ ಬನ್ನೂರು ಕೃಷ್ಣಪ್ಪ ಅವರು ಆಲ್ಮೋಸ್ಟ್ ಅವರು ನನ್ನ ನೋಡಿದಂಗೆ ತಲೆ ಕೂಲು ಉದುರೋಗಿದೆ. ಹೌದು. ಅವರಕ್ಕಿಂತ ಎತ್ತರಿಗೆ ಅವ್ರ ಮಗ ಇದ್ದಾನೆ. ಹೌದು, ನಾನು ವಿಡಿಯೋಗಳು ನೋಡಿದ್ದೀನಿ. ಹೌದು. ಅಂಥವರು ತನ್ನ ಮಗನ ಸಮಾನಾದಂಥ ಒತ್ತು ಸಂತೋಷನ ಪರವಾಗಿ, ಅಂದರೆ ನೀವು ಹೇಳಿದ್ರಿ ಈಗ ಹಸಿರು ಈ ಹಸಿರು ಶಾಲೆ ಹಾಕೊಂಡವ್ರನ್ನ ತುಂಬ ಕೀಳಾಗಿ ಮಾತಾಡೋಂಥ ವಿಡಿಯೋಗಳನ್ನ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ. ಹೌದು. ಅದಕ್ಕೆ ನೀವೀಗ ರುಚಿಗೆದ್ದು ಮಾತಾಡಿದ್ದೀರಿ. ಆ ಹುಡುಗ ಹೇಳ್ದ, ಆ ಹುಡುಗ ಅವನು ನನಗೆ 60 ವರ್ಷ, ಅವನಿಗೊಂದು 40 ಆಗಿರಲಿ, 40 ಇಲ್ಲ, ಅವನಿಗೆ 29. ಆ ಹುಡುಗ ಹೇಳ್ದ, ಹಸಿರು ಟವಲ್ ಹಾಕಂದು ಅವರೆಲ್ಲ ರೈತರು ಅಂತ ಮಾತಾಡ್ತಾರೆ, ಬೋಳಿ ಮಕ್ಕಳು, ಸೂಳೆ ಮಕ್ಕಳು, ಆಮೇಲೆ ಅದೇನು ಬಿತ್ತ ಕಟ್ಟಿದರೆ ಬೀಜ, ಇವೆಲ್ಲ ಕೆಟ್ಟ ಪದಗಳು ಮಾತಾಡಬಾರ್ದು ಆ ಹುಡುಗ. ಏನೇಳಿ ಈಗ ಅವ್ರ ಪರವಾಗಿ ಇವರು ಮಾತಾಡೋದು ತಪ್ಪು. ಇವರು ಘನತೆ ಏನಿದೆ, ಇವರು ಘನತೆ ಏನಿದೆ, ಇವರು ಒಂದು ಇದಾಗಿರೋರು, ಒಂದು ಅಧಿಕಾರಕ್ಕೆ ಬಂದಿರೋರು. ಇನ್ನೊಬ್ಬರ ಬಗ್ಗೆ ಆ ಥರ ಮಾತಾಡಬಾರ್ದು ಕೇವಲವಾಗಿ. ರೈತರು ಈಗ ನಮ್ಮ ಅಳವಳ್ಳಿ ಸುತ್ತಲಿ ಮುಸ್ಲಿಮ್ಸು ಕೃಷಿ ಮಾಡ್ತಾವ್ರೆ, ಅವರು ರೈತರೇ. ಹೌದು ಹೌದು. ಗದ್ದೆ ಉಳ್ತಾವ್ರೆ. ಈ ನಮ್ಮ ಕಿರ್ಗೌಲಲ್ಲಿ ಫುಲ್ಲು ಅವರೆಲ್ಲ ಕೃಷಿ ಮಾಡ್ತಾವ್ರೆ, ಅವರು ರೈತರೇ. ನಮ್ಮ ಒಕ್ಕಲಿಗರು ನಾವು ರೈತರೇ. ಇನ್ನು ನಮ್ಮ ಹಿಂದುಳಿದ ವರ್ಗದವರು ನಮ್ಮ ಮಳವಳ್ಳಿಯಲ್ಲಿ ಅವರು ಕೃಷಿ ಮಾಡ್ತಾವ್ರೆ. ನಮಗಿಂತ ಹೆಚ್ಚಾಗಿ ಅವರು ಕೃಷಿ ಮಾಡಿ ಭತ್ತ ಕಬ್ಬು ಎಲ್ಲ ಬೆಳೆ ಬೆಳೀತಾ ಇದೆ. ಅದಕ್ಕೆ ರೈತರ ಯಾರೇ ಆಗಲಿ ಇಲ್ಲಾಡಿಸ್ಬಾರ್ದು, ಅವ್ರು ಕೇವಲ ಮಾತಾಡಬಾರ್ದು, ಅವ್ರಿಗೆಲ್ಲ ನಮ್ಮ ಒಡೆಯ ಅನ್ನಬಾರ್ದು. ಅವ್ರವ್ರಿಗೆ ಅವರಿಗೆ ಹೊಡೆಯರು, ಅವ್ರವ್ರ ದನಿಗೆ ಅವರೇ ಹೊಡೆಯರು. ಹೀಗೆಲ್ಲ ಮಾತಾಡೋದ್ರಿಂದ ರೈತರದ್ದು ಇರುವಂಥ ಘನತೆ ಗೌರವನ ಕಳೀತಾ ಇದ್ದಾರೆ ಅಥವಾ ಹೆಚ್ಚಿಸ್ತಾ ಇದ್ದಾರೆ ಅನ್ಸುತ್ತೆ. ಕಳೀತಾ ಇದ್ದಾರೆ. ಒಬ್ಬನ ಕೈಗೆ ತಗೋ ಕೊಡೋದಲ್ಲ, ಯಾರೋ 500 ಜನ ಅವರು ಒಂದು ಇದಾಗ್ಬಿಟ್ರೆ, ಒಂದು ಸೇರ್ದಾರ ಆಗ್ಬಿಟ್ರೆ ಎಲ್ಲ ಅವ್ರ ಕೈಗೊಂಬೆ ಆಗಿರೋದಿಲ್ಲ. ನಮ್ಮ ಸ್ವಯಂ ನಾವು ದನ ಸಾಕ್ತಾ ಇದ್ದೀವಿ. ನಿಜ. ನಾವು ಹುಲ್ಲು ಹಾಕಿ, ತಿಂಡಿ ಹಾಕಿ, ನೀರು ಹಾಕಿ ನಾವು ದನ ಸಾಕ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮರ್ಯಾದೆ ತಗೋ ಅವ್ರ ಕೈಗೆ ಕೊಡೋದಲ್ಲ, ನಮ್ಮ ಮರ್ಯಾದೆ ನಮಗೆ ಇರಬೇಕು. ಈ ಥರ ಅವರು ಮಾತಾಡೋದು ಚೆನ್ನಾಗಿರೋದಿಲ್ಲ, ಮಾತಾಡಬೇಕಿಲ್ಲ. ಜನಪ್ರತಿನಿಧಿ ಹಾಗೆ ಮಾತಾಡ್ಬೋದಾ? ಮಾತಾಡಬೇಕಾಗಿಲ್ಲ. ಅದು ಅವರ ಸ್ವಯಂತ ಏನಾದ್ರು ಕೇಳ್ಕೊಳ್ಳಿ, ಅಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಅಲ್ಲ, ಇನ್ನೊಬ್ಬರ ತಾಯಿ ಬಗ್ಗೆ ಮಾತಾಡ್ತಾರೆ? ಮಾತಾಡಬಾರ್ದು. ಕೆಟ್ಟದಾಗಿ ನಾವು ಹೇಳಕ್ಕೆ ಅಸಹಾಯ ಪಡ್ಕೋತೀವಿ ಅಂತ ವರ್ಡ್ಗಳಲ್ಲಿ ಮಾತಾಡಬಾರ್ದು ಸಹ. ಅದು ಮಾತಾಡಿದ್ರೆ ಅದರಿಂದ ಅವ್ರ ಘನತೆ ಹೆಚ್ಚಿಸ್ತಂತೀರಾ ನೀವು? ಯಾಕೆ ನೀವು ಅವ್ರಿಗಿಂತ ಹಿರಿಯರು, 62 ವರ್ಷ, ಅವ್ರಿಗೆ 45 ಅಂತ ಕೇಳ್ಪಟ್ಟಿದ್ದೀನಿ. ಹೆಚ್ಚುದಿಲ್ಲ ಬುದ್ಧಿ. ಅದು ಆ ಥರ ಮಾತಾಡಬಾರ್ದು. ನಮ್ಮದು ಏನು, ನಾವೇನು, ನಮ್ಮ ಕೃಷಿ ನಮ್ಮದು, ನಮ್ಮ ಕೃಷಿ ನಮ್ಮ ವೃತ್ತಿ. ಅವ್ರು ಏನು ಮಾಡ್ತಿದ್ರು ಆ ವೃತ್ತಿ ಬಗ್ಗೆ ಹೋಗ್ಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಮಾತಾಡ. ಯಾಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ರೈತನ ಮಗನೇ. ಹೌದು. ಒಂದು ನಾನು ಹಾಕಿರುವಂಥ ವಿಷಯಗಳೇನಿದ್ದಾವೆ ರೈತಾಪಿ ಸಂಬಂಧಪಟ್ಟವು. ಹೌದು. ಆ ವಿಚಾರವಾಗಿ ಅವರು ಮಧ್ಯದಲ್ಲಿ ಮೂಗು ತೋರಿಸಿ ನಮ್ಮನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಮಗೊಂದು ಸ್ವಲ್ಪ ಬೇಜಾರು. ಹಾಗಾಗಿ ನಾವು ರೈತರ ಮೂಲಕ ನಿಮ್ಮಂಥವ್ರ ಮೂಲಕನೇ ಸಜೆಷನ್ ಕೇಳಬೇಕು. ಸಜೆಷನ್ ಅಂದರೆ ನಿಮ್ಮ ಕಡೆಯಿಂದ ಸಲಹೆ ಸೂಚನೆಗಳಿಗೆ ಕೇಳ್ಕೊಳ್ಳೋವಂಥದ್ದು. ನಾವು ತಪ್ಪಿದ್ರೆ ನಾವು ತಿದ್ಕೊಳ್ಳೋಣ ಅಂತ. ಹೌದು. ಯಾಕಂದ್ರೆ ನೀವು ಹಿರಿಯರಲ್ವಾ? ಹೌದು. ಅದಕ್ಕಾಗಿ ಕೇಳಿದ್ದೀನಿ ನಿಮಗೆ. ಈಗ ನಾನು ಹೇಳಿದ್ದ ನೀವು ಅದು ಬಿಡ್ತಾ ಇದ್ದೀರಿ, ಅದು ನಿಮ್ಮಲ್ಲಿ ತಪ್ಪಿಲ್ಲ. ಈಗ ಆ ಹುಡುಗ ಹೇಳಿದ್ಕೆ ನಮಗೆ ಬೇಜಾರಾಯ್ತು. ಅದು ಹೌದು. ರೈತರನ್ನ ರೈತರೆಲ್ಲ ಹಸಿರು ಟವಲ್ ಹಾಕಂದೆಲ್ಲ ಅವರೆಲ್ಲ ಅದು ಮಾಡ್ತಾರೆ ಇದು ಮಾಡ್ತಾರೆ, ಅವ್ರಿಗೆ ಬೀಜ ಇಲ್ಲ ಅದಿಲ್ಲ ಇವೆಲ್ಲ ಮಾತಾಡೋದು ಸರಿ? ಅವರು
ಅವನ ಯಾರು ಬೆಂಗಳೂರನಂತೆ ಅವನ ವರ್ತೂರನೋ ಯಾವ್ರೋನೋ ಅಲ್ಲ ಅದೆಲ್ಲ ಸರಿಯಾ? ರೈತನಾಗಿ ರೈತರ ಬಗ್ಗೆ ಆ ಥರ ಮಾತಾಡಬಾರ್ದು ಮಾತಾಡಬಾರ್ದು ಹೇಳಿ. ನಾನೇನೋ ಖರ್ಚು ಮಾಡವನೇ, ನಾನು ಆ ರೈಸ್ ಮಾಡಿಸವನಿ, ಅದು ಮಾಡಿಸ್ರಿ, ಅದು ಮಾಡಿಸ್ಕೈದ್ರೆ ಆ ರೈಸ್ ಮಾಡಿರೋರ್ಗೆ ಅವ ಒಡೆನಾಗಿರ್ಬೋದು. ನಾವು ರೈಸ್ ಮಾಡೋಕ್ಕಾಗಿ ನಮ್ಮ ದನ ಸಾಕಿಲ್ಲ, ಕೃಷಿ ಮಾಡೋಕ್ಕೆ ಸಾಕಾಗಿತ್ತು. ಹಸಿಟ್ಟು ಹೊಲ ಹಾಕಂದು ಇವರೆಲ್ಲ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ರೈ ಹಸಿಟ್ಟು ಹೊಲ ಹಾಕಿರೋರೆಲ್ಲ ಕಳ್ಸನ ಮಾಡವೆ ನಾವು. ನಮ್ಮ ಕೃಷಿ ಮಾಡಿದ್ರುವೆ, ದನ ಸಾಕಿ ನಾವು ವ್ಯವಸಾಯ ಮಾಡಿದ್ರುವೆ. ನೋಡಿದ್ರ ಮಳವಳ್ಳಿಯ ಗುಳಗಟ್ಟ ನಾಗರಾಜ್ ಅವರು ತಿಳಿಸಿದ ಅಭಿಪ್ರಾಯಗಳು 100ಕ್ಕೆ 100ರಷ್ಟು ಸರಿಯಾಗಿವೆ. ಮುಗ್ಧತೆಯಿಂದಲೇ ಮಾತನಾಡಿದ್ದಾರೆ. ಅವರು ಹೇಳಿದ್ದೆಲ್ಲವೂ ಸತ್ಯ. ನಿಜಕ್ಕೂ ಹಸಿರು ಟವಲ್ ಹಾಕುವ ರೈತರ ಕುರಿತು ಅವಹೇಳನಕಾರಿಯಾಗಿ ವರ್ತೂರು ಸಂತೋಷ್ ಮಾತನಾಡಿದ್ದು ಸರಿಯಲ್ಲ. ಅವನು ಒಳ್ಳೆಯವನು ಎನಿಸಿಕೊಳ್ಳಬೇಕು. ಸಮಾಜ ಮುಂದಿನ ದಿನಗಳಲ್ಲಿ ಆತನನ್ನು ಗೌರವದಿಂದ ಕಾಣಬೇಕು ಎಂದರೆ ಹಸಿರು ಟವಲ್ ರೈತರಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಆಗ ನೊಂದುಕೊಂಡ ಗುಳಗಟ್ಟ ನಾಗರಾಜ್ ಅವರಂತಹ ರೈತರಿಗೆ ಕೊಂಚ ಸಮಾಧಾನವಾಗುತ್ತದೆ.